ನಮಸ್ಕಾರ, ಅಮೋಘ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಇದೀಗ ವಾರ್ತೆಗಳ ವಿವರ. ತುಮಕೂರಿನಲ್ಲಿ ಬಿಜೆಪಿಯ ವಿಭಾಗ ಮಟ್ಟದ ಜಿಲ್ಲಾ ವಿಷಯ ಪ್ರಮುಖರ ಪ್ರಶಿಕ್ಷಣ ವರ್ಗದ ಕಾರ್ಯಕ್ರಮಕ್ಕೆ ರಾಜ್ಯ ಬಿಜೆಪಿ ಅಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ರವರು ಚಾಲನೆ ನೀಡಿದರು. ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ನಿರ್ಮಾಣಕ್ಕಾಗಿ ನಿರಂತರ ಹೋರಾಟ ನಡೆಸಿದ ಪರಿಣಾಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ರವರು ದೇವಸ್ಥಾನ ನಿರ್ಮಾಣಕ್ಕೆ ಶಿಲಾನ್ಯಾಸ ನೆರವೇರಿಸಿದ ಪ್ರಥಮ ಪ್ರಧಾನಿ ಎಂದು ರಾಜ್ಯ ಬಿಜೆಪಿ ಅಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ರವರು ಬಣ್ಣಿಸಿದರು. ತುಮಕೂರಿನ ಸಿದ್ಧಿವಿನಾಯಕ ಸಮುದಾಯ ಭವನದಲ್ಲಿ ಬಿಜೆಪಿಯ ವಿಭಾಗದ ಮಟ್ಟದ ಜಿಲ್ಲಾ ವಿಷಯ ಪ್ರಮುಖರ ಪ್ರಶಿಕ್ಷಣ ವರ್ಗದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ರಾಜ್ಯಾಧ್ಯಕ್ಷರು ಮಾತನಾಡಿದರು. ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣಕ್ಕಾಗಿ ಎಲ್ಕೆ ಅಡ್ವಾಣಿ ರವರ ನೇತೃತ್ವದಲ್ಲಿ ರಥಯಾತ್ರೆ ದೇಶದಾದ್ಯಂತ ಸಂಚರಿಸಿದ್ದು ಸ್ವಾಭಿಮಾನದ ಸಂಕೇತವಾಗಿದೆ ಎಂದರು. ಕಾಂಗ್ರೆಸ್ ಪಕ್ಷವು ಮುಳುಗುವ ಹಡಗಾಗಿದೆ. ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ, ಸೋನಿಯಾ ಗಾಂಧಿ, ಈಗ ರಾಹುಲ್ ಗಾಂಧಿ ಹೆಸರು ಹೇಳಿಕೊಂಡು ವ್ಯಕ್ತಿ ಪೂಜೆ ಮಾಡುತ್ತಿದ್ದಾರೆಂದು ನಳಿನ್ ಕುಮಾರ್ ಕಟೀಲ್ ರವರು ವ್ಯಂಗ್ಯವಾಡಿದರು. ಕಾಂಗ್ರೆಸ್ ಅಧಿಕಾರ ಸಿಕ್ಕಿದ ಮೇಲೆ ಹೇಳಿರ್ತಕ್ಕಂಥ ಎಲ್ಲ ವಿಚಾರಧಾರೆಗಳನ್ನ ಮರಿತಾ ಬಂತು. ಕಾರ್ಯಕರ್ತರನ್ನ ಬೆಳೆಸುವುದರಲ್ಲಿ ತಪ್ಪಾಯಿತು. ಹಾಗಾಗಿ ಕಾಂಗ್ರೆಸ್ ಇವತ್ತು ಮುಳುಗುವ ಹಡಗಾಗಿದೆ, ಭಾರತೀಯ ಜನತಾ ಪಾರ್ಟಿ ಓಡುವ ಹಡಗಾಗಿದೆ ಹೇಳಿದ್ರೆ, ನಾವು ಕೊಟ್ಟಿರ್ತಕ್ಕಂಥ ವಿಚಾರಗಳಿಗೂ ಬದ್ಧರಾಗಿ, ವ್ಯಕ್ತಿಗಳ ನಿರ್ಮಾಣಕ್ಕೂ ಬದ್ಧರಾಗಿ, ಕಾರ್ಯಪದ್ಧತಿಯಲ್ಲೂ ಕೆಲಸ ಮಾಡಿರುವುದಕ್ಕಿಂತ ಎಷ್ಟು. ಹಾಗಾಗಿ ಇವತ್ತು ರಾಷ್ಟ್ರದಲ್ಲಿ ಮತ್ತು ರಾಜ್ಯದಲ್ಲಿ ನಾವು ಅಧಿಕಾರದಲ್ಲಿ ಯೋಚನೆ ಮಾಡಿ, ಸ್ವಾತಂತ್ರ್ಯ ನಂತರದ ದಿನಗಳಲ್ಲಿ ದೇಶದಲ್ಲಿ ಪ್ರಧಾನಮಂತ್ರಿ ಅಭ್ಯರ್ಥಿಗಳು ಏನ್ ಹೇಳ್ತಿದ್ರು, ನನಗೊಂದ್ಸಾರಿ ಅವಕಾಶ ಕೊಡಿ, ನನಗೊಂದ್ಸಾರಿ ಅವಕಾಶ ಕೊಡಿ, ನಮ್ಗೆ ಅವಕಾಶ ಕೊಟ್ಟರೆ ಭಾರತವನ್ನು ಅಮೆರಿಕ ಮಾಡ್ತೀವಿ, ಭಾರತವನ್ನು ಸಿಂಗಾಪುರ ಮಾಡ್ತೀವಿ, ಭಾರತವನ್ನು ರಷ್ಯಾ ಮಾಡ್ತಿದ್ದೀವಿ, ಎಲ್ಲ ಪ್ರಧಾನಮಂತ್ರಿಗಳು ಹೇಳ್ತಾ ಇರತಕ್ಕಂಥ ಮಾತು. ಜಗತ್ತಿನಲ್ಲಿ ಮೊದಲ ಬಾರಿಗೆ ಅಮೆರಿಕ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಹೇಳ್ತಾರೆ, ನಮಗೆ ಮತ ಕೊಡಿ, ನಾವು ಭಾರತದ ನರೇಂದ್ರ ಮೋದಿಯ ಸಬ್ಕಾ ಸಾಥ್ ಸಬ್ಕಾ ವಿಕಾಸವನ್ನು ಅಮೆರಿಕದಲ್ಲಿ ಮಾಡ್ತೇವೆ ಅಂತ ಹೇಳುವಂತ ಪರಿವರ್ತನೆಯ ಕಾಲಘಟ್ಟಕ್ಕೆ ಇವತ್ತು ನಾವು ಹೋಗಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅರುಣ್ ಜಿ, ಮಾಜಿ ಶಾಸಕ ಶ್ರೀಕಾಂತ್ ಕುಲಕರ್ಣಿ, ಮಾಜಿ ವಿಧಾನ ಪರಿಷತ್ ಸದಸ್ಯ ಸಿದ್ದರಾಮಣ್ಣ, ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಬಿ ಸುರೇಶ್ ಗೌಡ ಮತ್ತಿತರರು ಪಾಲ್ಗೊಂಡಿದ್ದರು. ಈ ಪ್ರಶಿಕ್ಷಣ ವರ್ಗಕ್ಕೆ 10 ಜಿಲ್ಲೆಗಳಿಂದ ಪ್ರತಿನಿಧಿಗಳು ಆಗಮಿಸಿದ್ದರು. ರೈತರುಗಳಿಗೆ ತೊಂದರೆ ನೀಡುವುದನ್ನ ಅರಣ್ಯಾಧಿಕಾರಿಗಳು ನಿಲ್ಲಿಸದಿದ್ದರೆ ಉಗ್ರ ಪ್ರತಿಭಟನೆ ನಡೆಸುವುದಾಗಿ ರಾಜ್ಯ ರೈತ ಸಂಘದ ಉಪಾಧ್ಯಕ್ಷ ಭೋಜ್ರಾಜ್ ಎಚ್ಚರಿಸಿದ್ದಾರೆ. ರೈತರುಗಳಿಗೆ ತೊಂದರೆ ನೀಡುವುದನ್ನ ಅರಣ್ಯಾಧಿಕಾರಿಗಳು ನಿಲ್ಲಿಸದಿದ್ದರೆ ಉಗ್ರ ಪ್ರತಿಭಟನೆ ನಡೆಸುವುದಾಗಿ ರಾಜ್ಯ ರೈತ ಸಂಘದ ಉಪಾಧ್ಯಕ್ಷ ಎಚ್ ಆರ್ ಭೋಜರಾಜ್ ರವರು ಎಚ್ಚರಿಸಿದರು. ತುಮಕೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಉಪಾಧ್ಯಕ್ಷರು, ರಾಜ್ಯಾದ್ಯಂತ ರೈತರ ಸಮಸ್ಯೆಗಳಾದ ಬಗರ್ ಹುಕುಂ ಸಾಗುವಳಿದಾರರಾದ ಬಡ ರೈತರಿಗೆ ತೊಂದರೆ ಆಗುತ್ತಿದ್ದು, ಸಾಗುವಳಿ ಪತ್ರ ಕೊಟ್ಟಿದ್ದು ಖಾತೆ ಪಹಣಿಗಳನ್ನ ರೈತರು ಹೊಂದಿದ್ದರೂ ಅರಣ್ಯ ಇಲಾಖೆ ಅಧಿಕಾರಿಗಳು ಕಿರುಕುಳ ನೀಡುತ್ತಿದ್ದಾರೆಂದು ದೂರಿದರು. ತಿಪಟೂರು ಚಿಕ್ಕನಾಯ್ಕನಹಳ್ಳಿ ಗುಬ್ಬಿ ತಾಲೂಕಿನಲ್ಲಿ ರೈತರಿಗೆ ಅರಣ್ಯಾಧಿಕಾರಿಗಳು ವಿನಾಕಾರಣ ತೊಂದರೆ ಕೊಡುತ್ತಿದ್ದಾರೆ ಎಂದು ಹೇಳಿದರು. ಬಗರ್ ಹುಕುಂ ಸಮಿತಿಗಳನ್ನು ರಚನೆ ಮಾಡಿ ರೈತರು ಅನುಭವಿಸುತ್ತಿರುವ ಸಮಸ್ಯೆಗಳನ್ನ ನಿವಾರಣೆ ಮಾಡುವ ಜೊತೆಗೆ ಹೊಸದಾಗಿ ಅರ್ಜಿಗಳನ್ನು ಸ್ವೀಕರಿಸಬೇಕೆಂದು ತಿಳಿಸಿದರು. ಇಡೀ ರಾಜ್ಯದಲ್ಲಿ ಲಕ್ಷಾಂತರ ಜನ ಬಗರ್ ಹುಕುಂ ಸಾಗುವಳಿದಾರರು ರೈತರಿದ್ದಾರೆ, ಅವ್ರಿಗೆ ಫೋಡ್ ಆಗಿಲ್ಲ, ಫೋಡ್ ಮಾಡಿಕೊಳ್ಬೇಕು ಅಂತ ಸರ್ಕಾರವನ್ನು ಆಗ್ರಹಿಸ್ತೇವೆ. ಜೊತೆಗೆ ಚಿಕ್ಕನಾಯಕನಹಳ್ಳಿ, ತಿಪಟೂರು ಮತ್ತು ಶಿರಾ ತಾಲೂಕುಗಳಲ್ಲಿ ಅತಿ ಹೆಚ್ಚು ಬಗರ್ ಹುಕುಂ ಸಾಗುವಳಿದಾರರಿದ್ದರಿಂದ ಸೊ ಅಲ್ಲಿ ಫಾರೆಸ್ಟ್ ಅಧಿಕಾರಿಗಳು ಡೀಮ್ಡ್ ಫಾರೆಸ್ಟ್ ಅಂತ ಹೇಳಿ ರೈತರಿಗೆ ಕಿರುಕುಳ ಕೊಡ್ತಾ ಇರತಕ್ಕಂಥದ್ದು, ರೈತರು ಹೊಲ್ತಕ್ಕೆ ಹೋಗಂಗಿಲ್ಲ, ಹೆಂಗಸರು ಮಕ್ಕಳು ಹೋಗಂಗಿಲ್ಲ, ಹಿಂಗಾಗಿ ಭಯ ಬೀಳ್ತಾ ಇದ್ದಾರೆ. ಅದನ್ನೇ ನಂಬ್ಕೊಂಡಂಥ ರೈತರು ಇವತ್ತು ಆತ್ಮಹತ್ಯೆಗೆ ಶರಣಾಗ್ತೀವಿ ಅನ್ನತಕ್ಕಂಥದ್ದನ್ನು ಕೂಡ ನಮ್ಮ ಹತ್ರ ಕೂಡ ಹೇಳಿದ್ದಾರೆ. ಅವ್ರಿಗೆ ಅಷ್ಟೇ ಜಮೀನು ಇರತಕ್ಕಂಥದ್ದು, ಜೊತೆಗೆ ಡೀಮ್ಡ್ ಫಾರೆಸ್ಟ್ ಕೂಡ ಡಿಮ್ಡ್ ಫಾರೆಸ್ಟು ಅನೈತಿಕವಾದಂಥದ್ದು ಅಂತ ಹೇಳಿ ಕಾನೂನು ಅವರೇ ಮಾಡ್ಕೊಂಡಿರ್ತಕ್ಕಂಥದ್ದು ಅಂತೇಳಿ 2016 ಮತ್ತು 19 ಹೈಕೋರ್ಟು ಮತ್ತು ಸುಪ್ರೀಂ ಕೋರ್ಟು ಇದು ಅರಣ್ಯ ಇಲಾಖೆ ಡಿಮ್ಡ್ ಫಾರೆಸ್ಟ್ ಎಂಬತಕ್ಕಂಥ ಪರಿಕಲ್ಪನೆಯೇ ತಪ್ಪು ಅಂತೇಳಿ ಆದೇಶ ನೀಡೈತೆ. ಆದ್ದರಿಂದ ಆದರೂ ಕೂಡ ಇವತ್ತೇನು ನಾವು ಸಸಿ ನೆಡಬೇಕು ಅಂತ ಹೇಳಿ ಫಾರೆಸ್ಟ್ ಇಲಾಖೆಯವರು ಏನು ಮಾಡ್ತಾಯಿದ್ದಾರೆ, ಅವರು ಗುಂಡಿ ತೆಗೆಯೋದು, ಬಿಲ್ ಮಾಡ್ಕೊಳೋದು, ಸಸಿ ನೆಟ್ಟು ತೋರ್ಸೋಕ್ಕೆ ಮಾತ್ರ, ಈ
ಒಂದು ರೈತರು ಏನು ಉಳುಮೆ ಮಾಡ್ತಾ. ಇನ್ನು ಈ ಸುದ್ದಿಗೋಷ್ಠಿಯಲ್ಲಿ ವಿವಿಧ ತಾಲೂಕುಗಳ ಅಧ್ಯಕ್ಷರುಗಳು ಪಾಲ್ಗೊಂಡಿದ್ದರು. ಪೊಲೀಸರ ಮೇಲೆ ಹಲ್ಲೆಗೆ ಮುಂದಾದ ರೌಡಿ ಶೀಟರ್ಗೆ ತುಮಕೂರಿನ ತಿಲಕ್ ಪಾರ್ಕ್ ಸಿಪಿಐ ಮುನಿರಾಜ್ ಅವರು ಫೈರಿಂಗ್ ಮಾಡಿದ್ದಾರೆ. ಪೊಲೀಸರ ಮೇಲೆ ಹಲ್ಲೆಗೆ ಮುಂದಾದ ರೌಡಿ ಶೀಟರ್ ರೋಹಿತ್ ನ ಎಡಗಾಲಿಗೆ ತಿಲಕ್ ಪಾರ್ಕ್ ಸಿಪಿಐ ಮುನಿರಾಜ್ ಅವರು ಫೈರಿಂಗ್ ಮಾಡಿದ ಘಟನೆ ಶನಿವಾರ ಸಂಜೆ ನಡೆದಿದೆ. ಡಕೈತಿ ಪ್ರಕರಣ ಒಂದರಲ್ಲಿ ಬಂಧಿಸಲಾಗಿದ್ದ ರೋಹಿತ್ ನನ್ನು ಡಕೈತಿಗೆ ಬಳಸಿದ್ದ ಮಾರಕಾಸ್ತ್ರ ಹುದುಗಿಸಿದ್ದ ಜಾಗವನ್ನ ಪತ್ತೆ ಹಚ್ಚಲು ಮಾರನಾಯಕನಹಳ್ಳಿ ಪಾಳ್ಯಕ್ಕೆ ಕರೆದೊಯ್ಯಲಾಗಿತ್ತು. ಆ ಸಂದರ್ಭದಲ್ಲಿ ಆರೋಪಿ ರೋಹಿತ್ ಮಚ್ಚಿನಿಂದ ಮುಖ್ಯಪೇದೆ ಹನುಮರಂಗಯ್ಯರ ಮೇಲೆ ಹಲ್ಲೆಗೆ ಮುಂದಾದ ಸಂದರ್ಭದಲ್ಲಿ ಸಿಪಿಐ ಮುನಿರಾಜ್ ಅವರು ಗುಂಡು ಹಾರಿಸಿ ತೀವ್ರವಾಗಿ ಗಾಯಗೊಳಿಸಿದರು. ಆ ನಂತರ ಅವನನ್ನು ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಿ ಹೆಚ್ಚಿನ ಚಿಕಿತ್ಸೆಗೆ ಬೆಂಗಳೂರಿಗೆ ಕರೆದೊಯ್ಯಲಾಗಿದೆ. ಮಚ್ಚಿನಿಟ್ಟಿನಿಂದ ಗಾಯಗೊಂಡಿದ್ದ ಹನುಮರಂಗಯ್ಯರವರು ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಶಿರಾ ವಿಧಾನಸಭೆ ಉಪಚುನಾವಣೆಯ ಮತ ಎಣಿಕೆ ಹಿನ್ನೆಲೆಯಲ್ಲಿ ನವೆಂಬರ್ 10 ನಿಷೇಧಾಜ್ಞೆಯನ್ನ ಜಾರಿಗೊಳಿಸಲಾಗಿದೆ. ಶಿರಾ ವಿಧಾನಸಭೆ ಉಪಚುನಾವಣೆಗೆ ಸಂಬಂಧಿಸಿದಂತೆ ನವೆಂಬರ್ 10 ತುಮಕೂರಿನ ಸರ್ಕಾರಿ ಪಾಲಿಟೆಕ್ನಿಕ್ ನಲ್ಲಿ ಮತ ಎಣಿಕೆ ಕಾರ್ಯ ನಡೆಯಲಿದೆ. ಈ ಹಿನ್ನೆಲೆಯಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡುವ ಉದ್ದೇಶದಿಂದ ಮತ ಎಣಿಕೆ ಕೇಂದ್ರದ ಸುತ್ತ ಹಾಗೂ ಶಿರಾ ತಾಲೂಕಿನಾದ್ಯಂತ ನವೆಂಬರ್ 10 ಬೆಳಗ್ಗೆ 6 ನಿಷೇಧಾಜ್ಞೆಯನ್ನು ಜಾರಿಗೊಳಿಸಲಾಗಿದೆ ಎಂದು ಜಿಲ್ಲಾಧಿಕಾರಿಗಳು ತಿಳಿಸಿದ್ದಾರೆ. ಈ ಚುನಾವಣೆಯಲ್ಲಿ ಜಯಗಳಿಸಿದ ಅಭ್ಯರ್ಥಿಗಳ ವಿಜಯೋತ್ಸವ ಆಚರಿಸಲು ಮೆರವಣಿಗೆ ಮುಖೇನ ಘೋಷಣೆ ಕೂಗುವ ಹಿನ್ನೆಲೆಯಲ್ಲಿ ಈ ನಿಷೇಧಾಜ್ಞೆಯನ್ನ ಜಾರಿಗೊಳಿಸಲಾಗಿದೆ ಎಂದರು. ಶಿಡ್ಲಘಟ್ಟ ತಾಲೂಕಿನಲ್ಲಿ ಕೊರೋನಾ ಪೀಡಿತರ ಸಂಖ್ಯೆ ಇಳಿಮುಖವಾಗಿದೆ ಎಂದು ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ವೆಂಕಟೇಶ್ ಮೂರ್ತಿ ಹೇಳಿದ್ದಾರೆ. ಆರೋಗ್ಯ ಇಲಾಖೆ ಸಿಬ್ಬಂದಿ ಹಾಗೂ ಆಶಾ ಕಾರ್ಯಕರ್ತೆಯರು ಮೊದಲಾದ ಎಲ್ಲರ ಪರಿಶ್ರಮದಿಂದ ನಮ್ಮ ಶಿಡ್ಲಘಟ್ಟ ತಾಲೂಕಿನಲ್ಲಿ ಕೊರೋನಾ ಪೀಡಿತರ ಸಂಖ್ಯೆ ಇಳಿಮುಖವಾಗಿದೆ ಎಂದು ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ವೆಂಕಟೇಶ್ ಮೂರ್ತಿ ತಿಳಿಸಿದರು. ನಗರದ ರಾಜೀವ್ ಗಾಂಧಿ ಲೇಔಟ್ನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶನಿವಾರ ಸಾರ್ವಜನಿಕ ಆಸ್ಪತ್ರೆಯ ವತಿಯಿಂದ ಆಯೋಜಿಸಿದ್ದ ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಕಾಲಕಾಲಕ್ಕೆ ಆರೋಗ್ಯ ತಪಾಸಣೆಯನ್ನ ಮಾಡಿಸಿ ಮತ್ತು ರೋಗ ಪತ್ತೆಯಾದರೆ ಅವುಗಳಿಗೆ ಚಿಕಿತ್ಸೆ ಪಡೆಯುವಲ್ಲಿ ನಿರ್ಲಕ್ಷ್ಯ ಮಾಡಬಾರದು. ಕೊರೋನಾ ಪತ್ತೆಗಾಗಿ ಗಂಟಲು ದ್ರವ ಪರೀಕ್ಷೆ ಮಾಡುತ್ತಾರೆ. ಅಕಸ್ಮಾತ್ ಆಗಿ ಪಾಸಿಟಿವ್ ಬಂದರೆ 15 ಕ್ವಾರಂಟೈನ್ ಆಗಬೇಕಾಗುತ್ತದೆ ಎಂಬ ಆತಂಕದಿಂದ ಮನೆಯಲ್ಲಿಯೇ ಇದ್ದು ಬಿಡಬೇಡಿ. ಕೊರೋನಾಗಿಂತಲೂ ಮಧುಮೇಹ, ರಕ್ತದೊತ್ತಡ ಮೊದಲಾದ ಕಾಯಿಲೆಗಳು ಬರುತ್ತವೆ. ಅವುಗಳಿಗೆ ಸೂಕ್ತ ಚಿಕಿತ್ಸೆ ಅಗತ್ಯ. ಪ್ರತಿಯೊಬ್ಬರು ಬಂದು ಪರೀಕ್ಷಿಸಿಕೊಳ್ಳಿ ಎಂದು ಹೇಳಿದರು. ಶಿಡ್ಲಘಟ್ಟದ ಕುರುಬರಪೇಟೆಯಲ್ಲಿ ನವೆಂಬರ್ 13 ದಂತ ವೈದ್ಯರು, ಇಲಾಹಿ ನಗರದಲ್ಲಿ ನವೆಂಬರ್ 24 ಕಿವಿ ಮೂಗು ಗಂಟಲು ತಜ್ಞರು, ಪಿಲೇಚರ್ ಕ್ವಾರ್ಟರ್ಸ್ ನಲ್ಲಿ ಡಿಸೆಂಬರ್ 4 ಮೂಳೆ ತಜ್ಞರು, ರಹಮತ್ ನಗರದಲ್ಲಿ ಡಿಸೆಂಬರ್ 11 ಪ್ರಸೂತಿ ತಜ್ಞರು ಮತ್ತು ಸಿದ್ಧಾರ್ಥನಗರದಲ್ಲಿ ಡಿಸೆಂಬರ್ 18 ಕಣ್ಣಿನ ತಜ್ಞರು ಉಚಿತವಾಗಿ ಚಿಕಿತ್ಸೆ ನೀಡಲಿದ್ದಾರೆ. ಸಾರ್ವಜನಿಕರು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ನುಡಿದರು. ಸಾಧ್ಯವಾದಷ್ಟು ಕೆಲಸಗಳನ್ನು ಮಾಡಿಕೊಡ್ತೀವಿ. ಹಂಗಾಗಿ ನೀವು ಯಾವುದು ನಿಸ್ಸಂಕೋಚವಾಗಿ ನೀವು ಏನು ಬೇಕಾದ್ರೂ ಕೇಳಿ, ನಮ್ಮ ಕೈಲಾಗದಂಗೆ ಸರ್ಕಾರದ ಮಾರ್ಗಸೂಚಿ ಇತ್ತು ಅಂದರೆ ಖಂಡಿತವಾಗಲೂ ಅದನ್ನು ವ್ಯವಸ್ಥೆ ಮಾಡಿಕೊಡ್ತೀವಿ. ಸದ್ಬಳಕೆ ಮಾಡಿಕೊಳ್ಳಿ. ನೀವು ಇದು ಮುಗಿಸ್ಕೊಂಡು ನಮ್ಮ ಡಾಕ್ಟರ್ ಹತ್ರ ಎಲ್ಲ ಚೆಕ್ ಮಾಡಿಸ್ಕೊಂಡು ಹೋಗಿ ಅಕ್ಕಪಕ್ಕ ಮನೆಯವ್ರಿಗೆ ಈ ಲೇಔಟು, ರಾಜೀವ್ ಗಾಂಧಿ ಲೇಔಟ್ ಪೂರ್ತಿ ಎಲ್ಲರಿಗೂ ಕಳಿಸ್ಕೊಡಿ. ಸಾಕಷ್ಟು ಜನಗಳು ಬಂದು ಇದರ ಪ್ರಯೋಜನ ಪಡೀಲಿ ಅಂತ ಹೇಳಿ ಈ ಶಿಬಿರ ಇನ್ನಷ್ಟು ಯಶಸ್ವಿಯಾಗಲಿ. ಇನ್ನು ಈ ಸಂದರ್ಭದಲ್ಲಿ ಸರ್ಕಾರಿ ಆಸ್ಪತ್ರೆ ಡಾಕ್ಟರ್ ಗುರು, ಡಾಕ್ಟರ್ ನಿರಂಜನ್, ಬಾಬಾ ಫಕ್ರುದ್ದೀನ್, ಮುನಿ ಲಕ್ಷ್ಮಮ್ಮ, ಗೀತಾ, ನಂದಿನಿ ಮತ್ತಿತರರು ಇದ್ದರು. ಜಗದೀಶ್ ಬಾಬು, ಅಮೋಘ ನ್ಯೂಸ್, ಶಿಡ್ಲಘಟ್ಟ. ಗುಬ್ಬಿ ತಾಲೂಕು ಹಾಗಲವಾಡಿಯ ಯಕ್ಕಲಕಟ್ಟೆ ಗ್ರಾಮದಲ್ಲಿ ಮಹರ್ಷಿ ವಾಲ್ಮೀಕಿ ಜಯಂತಿ ಮತ್ತು ಕನ್ನಡ ರಾಜ್ಯೋತ್ಸವವನ್ನು ಅದ್ದೂರಿಯಿಂದ ಆಚರಿಸಲಾಯಿತು. ಗುಬ್ಬಿ ತಾಲೂಕು ಹಾಗಲವಾಡಿ ಹೋಬಳಿಯ ಯಕ್ಕಲಕಟ್ಟೆ ಗ್ರಾಮದಲ್ಲಿ ಇಂದು ಶ್ರೀ ಮಹರ್ಷಿ ವಾಲ್ಮೀಕಿ ಜಯಂತಿ ಮತ್ತು ಕನ್ನಡ ರಾಜ್ಯೋತ್ಸವವನ್ನ ಬಹಳ ಅದ್ದೂರಿಯಾಗಿ ಆಚರಿಸಿದರು. ಯಕ್ಕಲಕಟ್ಟೆ ಗ್ರಾಮದ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದಿಂದ ಶ್ರೀ ವಾಲ್ಮೀಕಿ ಮಹರ್ಷಿಯ ಭಾವಚಿತ್ರ ಮತ್ತು ಕನ್ನಡಾಂಬೆ ಭಾವಚಿತ್ರವನ್ನ ಟ್ರಾಕ್ಟರ್ ಮೂಲಕ ಹಲವು ರೀತಿಯ ಮದಕರಿ ಹಾಗೂ ಬೇಡರ ಕಣ್ಣಪ್ಪ ವೇಷವನ್ನ ಧರಿಸಿ ವಾದ್ಯಗಳ ಮೂಲಕ ಊರಿನ ರಾಜಬೀದಿಯಲ್ಲಿ ಮೆರವಣಿಗೆಯನ್ನ ನಡೆಸಿದರು. ನಂತರ ಲಘು ಉಪಹಾರ ಹಾಗೂ ಸಿಹಿ ಹಂಚಿ ನಂತರ ಉತ್ಸವವು ಪಕ್ಕದ ಗ್ರಾಮಗಳಾದ ಗಣೇಶ್ಪುರ ಹಾಗೂ ಮಾರುತಿ ನಗರಗಳಿಗೆ ಹೋಗಿ ಮೆರವಣಿಗೆ ನಡೆಸಿ ಪಟಾಕಿಯನ್ನ ಸಿಡಿಸಿ ಸಂಭ್ರಮಿಸಿದರು. ಇನ್ನು ಈ ಸಂದರ್ಭದಲ್ಲಿ ಅಕ್ಕಪಕ್ಕದ ಗ್ರಾಮಸ್ಥರು, ಊರಿನ ಎಲ್ಲ ಮುಖಂಡರುಗಳು ಇದ್ದರು. ದೊಡ್ಡರಂಗನಾಯಕ, ಅಮೋಘ ನ್ಯೂಸ್, ಹಾಗಲವಾಡಿಯೇ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮಸ್ಕಾರ.